ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲಿಯರ ಪುನರ್ಸ್ಥಾಪನೆ ಪುಟ ನೂರ ಅರವತ್ತು ಆದುದರಿಂದ ಆ ದಿನ ಮೊದಲುಗೊಂಡು ನಾವು ಅಪೇಕ್ಷಿಸುವಂತೆ ಇಸ್ರಾಯೇಲಿಯರಿಗೆ ಕೃಪೆಯು ಹಿಂದಿರುಗುವ ಗುರುತುಗಳನ್ನು ನೋಡುತ್ತೇವೆ ಇದು ಅವರ ಸ್ವಂತ ಸ್ಥಳದಲ್ಲಿ ಅವರು ಪುನಃ ನಿಜವಾಗಿ ನೆಡಲ್ಪಡುವ ಮತ್ತು ಒಂದು ದೇಶವಾಗಿ ಅದನ್ನು ಪುನಃ ಕಟ್ಟುವ ದೇವರ ಅಪರಿಮಿತವಾದ ವಾಗ್ದಾನದ ಪರಿಣಾಮವಾಗಿದೆ ಯಾಕೆಂದರೆ ಇಸ್ರಾಯೇಲಿಯರ ದೇವರಾದ ಯಹೋವನು ಇಂತೆನ್ನುತ್ತಾನೆ ನಾನು ಈ ಸ್ಥಳದೊಳಗಿಂದ ಕಸದಿಯರ ದೇಶಕ್ಕೆ ಕಳುಹಿಸಲ್ಪಟ್ಟ ಸರೆಯವರಾದ ಯಹೂದ್ಯರನ್ನು ಈ ಉತ್ತಮವಾದ ಅಂಜೂರದ ಫಲಗಳಂತೆ ಲಕ್ಷಿಸಿ ಅವರಿಗೆ ಮೇಲನ್ನುಂಟು ಮಾಡುವೆನು ಅಂದರೆ ಬ್ಯಾಬಿಲೋನ್ ಗೂಢವಾದ ಬ್ಯಾಬಿಲೋನ್ ವಚನ ಒಂಬತ್ತರಲ್ಲಿ ತೋರಿಸಿರುವಂತೆ ಕ್ರೈಸ್ತ ಪ್ರಪಂಚ ಅದರ ಪದಚ್ಯುತಿಯಿಂದ ಅವರು ಎಲ್ಲ ನಾಡುಗಳಲ್ಲಿ ದೇಶಗಳಲ್ಲಿ ಚದುರಿ ಹೋಗಿದ್ದಾರೆ ಅವರನ್ನು ಕಟಾಕ್ಷಿಸಿ ಈ ದೇಶಕ್ಕೆ ಹಿಂತಿರುಗಿ ಬರಮಾಡುವೆನು ಅಂದರೆ ಅವರನ್ನು ಶಿಸ್ತುಪಡಿಸುವೆನು ಮತ್ತು ಶಿಕ್ಷಿಸಲು ಮರೆಯಾಗಿ ಮಾಡುವ ಸತ್ಕಾರ್ಯ ಅವರನ್ನು ಕಟ್ಟುವೆನು ಕೆಡುವುದಿಲ್ಲ ನೆಡುವೆನು ಕೀಳುವುದಿಲ್ಲ ಇದನ್ನು ಅವರು ಸರಿಯಿಂದ ಅಕ್ಷರಶಃವಾದ ಬಾಬೇಲಿಗೆ ಹಿಂತಿರುಗಿ ಬಂದದ್ದಕ್ಕೆ ಉಲ್ಲೇಖಿಸಲಾಗಿದೆ ಯಾಕೆಂದರೆ ಈ ಹಿಂದಿರುಗುವಿಕೆಯ ನಂತರ ಅವರನ್ನು ಪುನಃ ಕೆಳಕ್ಕೆ ಬೀಳಿಸಿ ಕಿತ್ತು ಬಿಡಲಾಯಿತು ಅವರು ನನ್ನನ್ನು ಯಹೋವನೆಂದು ಗ್ರಹಿಸತಕ್ಕ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು ಅವರು ನನ್ನ ಜನರಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ಅವರು ನನ್ನ ಕಡೆಗೆ ಮನಃಪೂರ್ವಕವಾಗಿ ಹಿಂತಿರುಗಿ ಬರುವರು ಎರಮೆಯ ಇಪ್ಪತ್ನಾಲ್ಕು ಐದರಿಂದ ಏಳು ವಚನಗಳು ಯಹೋವನು ಹೀಗೆನ್ನುತ್ತಾನೆ ಆಹಾ ನಾನು ಯಾಕೋಬಿನ ಮನೆಗಳ ದುರವಸ್ಥೆಯನ್ನು ತಪ್ಪಿಸಿ ಅವರ ನಿವಾಸಗಳನ್ನು ಕರುಣಿಸುವೆನು ಪಟ್ಟಣವು ಅಂದರೆ ಎರುಸಲೇಂ ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟಲ್ಪಡುವುದು ಅರಮನೆಯು ಅಂದರೆ ದೇವಾಲಯ ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು ಅವರ ಸಂತಾನವು ಪೂರ್ವಸ್ಥಿತಿಯನ್ನು ಹೊಂದುವುದು ಅವರ ಸಮಾಜವು ನನ್ನ ಮುಂದೆ ನೆಲೆಯಾಗಿರುವುದು ಅವರನ್ನು ಬಾಧಿಸುವವರೆಲ್ಲರನ್ನೂ ದಂಡಿಸುವೆನು ಅವರಲ್ಲೇ ಒಬ್ಬನು ಅವರ ಪ್ರಭುವಾಗಿರುವನು ಅವರ ವಂಶದವರೇ ಅವರನ್ನಾಳುವನು ನಾನು ಅವರನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಲಾಗಿ ಅವನು ನನ್ನ ಸನ್ನಿಧಿಗೆ ಸೇರುವನು ನನ್ನ ಸಮೀಪದ ಸಮೀಪಿಸುವುದಕ್ಕೆ ಯಾರು ಧೈರ್ಯಗೊಂಡಾರು ಇದು ಯಹೋವನ ನುಡಿ ಎರೆಮೆಯ ಮೂವತ್ತು ಹದಿನೆಂಟನೆಯ ವಚನ ಇಪ್ಪತ್ತು ಇಪ್ಪತ್ತೊಂದನೆಯ ವಚನ ಇಗೋ ನಾನು ಅವರನ್ನು ಉತ್ತರ ದೇಶದಿಂದ ಅಂದರೆ ರಷ್ಯಾದಿಂದ ಅಲ್ಲಿ ಯಹೋದ್ಯರ ಸುಮಾರು ಮೂರನೆಯ ಒಂದು ಪಾಲು ಈಗ ವಾಸಿಸುತ್ತಿದ್ದಾರೆ ಅವರನ್ನು ಬರಮಾಡುವೆನು ದಿಗಂತಗಳಿಂದ ಅವರನ್ನು ಕೂಡಿಸುವೆನು ಅವರೊಂದಿಗೆ ಕುರುಡರನ್ನು ಕುಂಟರನ್ನು ಗರ್ಭಿಣಿಯರನ್ನು ದಿನ ತುಂಬಿದ ಗರ್ಭಿಣಿಯರನ್ನು ಒಟ್ಟಿಗೆ ಕರೆತರುವೆನು ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು ಅವರು ಅಳುತ್ತಾ ನಡೆದು ಬರುವರು ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರೆಸುವೆನು ಎಡವದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು ನಾನು ಇಸ್ರಾಯೇಲಿಯರಿಗೆ ತಂದೆ ಎಫ್ರಾಯೀಮು ನನ್ನ ಹಿರಿಯ ಮಗನಲ್ಲವೇ ಜನಾಂಗಗಳೇ ಯಹೋವನ ವಾಕ್ಯವನ್ನು ಕೇಳಿರಿ ದೂರ ದ್ವೀಪಗಳಲ್ಲಿ ಸಾರಿರಿ ಇಸ್ರಾಯೇಲಿಯರನ್ನು ಚದುರಿಸಿದಾತನು ಕುರುಬನು ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನು ಎಂದು ಪ್ರಕಟಿಸಿರಿ ಯಹೋವನು ಯಾಕೋಪ್ಯರನ್ನು ವಿಮೋಚಿಸಿದ್ದಾನಲ್ಲ ಅವರಿಗಿಂತ ಬಲಿಷ್ಠ ಕೈಗ ಕೈಯಿಂದ ಅವರನ್ನು ಬಿಡಿಸಿದ್ದಾನಷ್ಟೆ ಅವರು ಬಂದು ಚಿಯೋನ್ ಶಿಖರದಲ್ಲಿ ಹಾಡುವರು ಧಾನ್ಯ ದ್ರಾಕ್ಷಾರಸ ಎಣ್ಣೆ ಕರು ಕುರಿಮರಿ ಅಂತು ಯಹೋವನು ಅನುಗ್ರಹಿಸುವ ಎಲ್ಲ ಮೇಲುಗಳನ್ನು ಅನುಭವಿಸಲು ಪ್ರವಾಹವಾಗಿ ಬರುವರು ಅವರ ಆತ್ಮವು ಹದವಾಗಿ ನೀರು ಹಾಯಿಸಿದ ತೋಟದಂತಿರುವುದು ಅವರು ಇನ್ನು ಕಳೆಗುಂದರು ಎರೆಮೆಯ ಮೂವತ್ತೊಂದು ಎಂಟರಿಂದ ಹನ್ನೆರಡು ವಚನಗಳು ಒಮ್ಮೆ ಅವರಿಂದ ತಿರಸ್ಕೃತನಾದ ವಿಮೋಚಕನು ಜೀವಿಸುತ್ತಿರುವ ಆ ಜನಾಂಗವನ್ನು ಪುನಃಸ್ಥಾಪಿಸಿ ಅವರನ್ನು ಮೇಲಕ್ಕೆತ್ತುವನಲ್ಲದೆ ಸತ್ತವರನ್ನು ಪುನಃಸ್ಥಾಪಿಸುವನು ಕರ್ತನಾದಯ್ಯ ಹೋವನ್ನು ಇಂತೆನ್ನುತ್ತಾನೆ ನನ್ನ ಜನರೇ ನೋಡಿರಿ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರಮಾಡುವೆನು ನನ್ನ ಜನರೇ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯಹೋವನು ಎಂದು ನಿಮಗೆ ದೃಢವಾಗುವುದು ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೂಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು ಆಗ ಯಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ ಇದು ಯಹೋವನ ಸಂಕಲ್ಪ ಎ ಹೆಚ್ ಕೇಲ ಮೂವತ್ತೇಳು ಹನ್ನೆರಡರಿಂದ ಹದಿನಾಲ್ಕು ವಚನಗಳು ಎಂಬುವಂಥದ್ದೇ